ನಮಸ್ಕಾರ ವೀಕ್ಷಕರೇ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾರ್ಕ್. ದಿಸ್ ಇಸ್ ಭಾರದ್ವಾಜ್ ಆ್ಯಂಡ್ ನಾವಿದ್ದೀವಿ ಡೆಲ್ಲಿನಲ್ಲಿ. ಇವತ್ತು ಒಂದು ಹೊಸ ಕಿಯಾ ಪ್ರಾಡಕ್ಟ್ನ ಅನ್ವೇಲಿಂಗಲ್ಲಿ. ಎಸ್, ಇದು ಕಿಯಾ ಪ್ರಾಡಕ್ಟ್ನ ಫೋರ್ತ್ ಕಾರ್ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಇವತ್ತು ಅನ್ವೇಲ್ ಆಗ್ತಾಯಿದೆ. ವರ್ಲ್ಡ್ ಪ್ರೀಮಿಯರ್ ಆಗಿ ಎಲ್ಲ ಜಗತ್ತಿನಾದ್ಯಂತ ಈ ಕಾರ್ನ ಬಿಡುಗಡೆ ಆಗ್ತಾಯಿದೆ ಡೆಲ್ಲಿನಲ್ಲಿ, ನಮ್ಮ ಭಾರತದಲ್ಲಿ. ಸೊ ಈ ಕಾರ್ನ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಈ ವಿಡಿಯೋನಲ್ಲಿ, ಬನ್ನಿ ಶುರು ಮಾಡೋಣ. ಸೊ ನೀವೆಲ್ಲೇನು ನೋಡ್ತಾ ಇದ್ದೀರಾ, ಕಿಯಾ ಕಾರ್ವಿನ್ಸ್. ಸೊ ಫಸ್ಟು ನೇಮಿಂದ ಶುರು ಮಾಡೋಣ. ಸೊ ಈ ನೇಮ್ ಏನಿದೆ, ಕಾರೆನ್ಸ್. ಸೊ ಈ ಎರಡು ನೇಮ್ನ ಇದು ಜಾಯಿನ್ ಮಾಡಿದ್ದಾರೆ. ಸೊ ಕಾರ್ ಆ್ಯಂಡ್ ರೆನೆಸನ್ಸ್ ಅಂತ ಅಂತಂದರೆ, ಕಾರ್ನ ಹೋಲ್ ಆಗಿ ರೀಇನ್ವೆಂಟ್ ಮಾಡಿದ್ದಾರೆ ಅಂತ ಕಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಕಾರ್ನಿಂದ. ಯಾಕೆ ಅಂತಂದರೆ ಇದರಲ್ಲಿ ಬಹಳಷ್ಟು ಸೆಗ್ಮೆಂಟ್, ಫಸ್ಟ್ ಫೀಚರ್ಸ್, ಮತ್ತು ಒಂದು ಇಂಡಿಯನ್ ಕಸ್ಟಮರ್ ಓರಿಯೆಂಟೆಡ್ ಆಗಿ ಇದನ್ನು ಡಿಸೈನ್ ಮಾಡಿದ್ದಾರೆ ಇಂಡಿಯನ್ ಮಾರ್ಕೆಟಲ್ಲಿ. ಸೊ ಈ ಕಾರ್ ಬಗ್ಗೆ ಇನ್ನೂ ಹೇಳ್ತೀನಿ. ಸ್ಟಾರ್ಟಿಂಗ್ ವಿತ್ ಇದರ ಒಂದು ಕಲರ್ ಆಪ್ಷನ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ನೀವಿಲ್ಲೇನು ನೋಡ್ತಾ ಇದ್ದೀರಾ, ಇದು ಸಿಲ್ವರ್ ಕಲರ್ ಆಪ್ಷನ್. ಇದ್ರ ಜೊತೆ ಇನ್ನೂ ಎರಡು ಕಲರ್ ಆಪ್ಷನ್ ಬರುತ್ತೆ, ದ್ಯಾಟ್ ಈಸ್ ದ ಬ್ಲೂ ಆ್ಯಂಡ್ ದ ಬ್ರೌನ್. ಬ್ಲೂ ಏನು ನೋಡ್ತಾ ಇದ್ದೀರಾ ನೀವು, ಇದು ಬ್ಲೂ ಕಲರ್. ಇನ್ನು ಬ್ರೌನ್ ಕಲರು ನಿಮ್ಗೆ ಆ್ಯಕ್ಚುಲಿ ನೋಡೋಕೆ ಸಿಗುತ್ತೆ, ಅದು ಇನ್ನೊಂದು ಕಡೆ ಪಾಕ್ ಆಗಿದೆ. ಸೊ ಇದರಲ್ಲಿ ಬ್ರೌನ್ ಕಲರ್ ಕೂಡ ಬರುತ್ತೆ, ಬ್ಲೂ ಕಲರ್ ಕೂಡ ಬರುತ್ತೆ. ನಾವು ಗೆಟಿಂಗ್ ಬ್ಯಾಕ್ ಟು ದ ಸಿಲ್ವರ್ ಕಲರ್. ಸೊ ಇದು ಸಿಲ್ವರ್ ಕಲರ್ ಕಾರ್. ಮತ್ತು ನಿಮಗೆ ಆ್ಯಕ್ಚುಲಿ ಈ ಕಾರ್ನ ಬಗ್ಗೆ ಇನ್ನೊಂದಿಷ್ಟು ಫ್ಯಾಕ್ಟ್ಸ್ಗಳಿರಬೇಕು ಅಂತಂದರೆ, ಕಿಯಾ ಪ್ರಕಾರ ಇದು ಒಂದು ಲಾಂಗೆಸ್ಟ್ ವೀಲ್ ಬೇಸ್ ಹೊಂದಿರುವ ಈ ಸೆಗ್ಮೆಂಟಲ್ಲಿರೋ ಕಾರ್. ಸೊ ಇದರಿಂದ ಏನಾಗುತ್ತೆ, ಥರ್ಡ್ ರೋ ಸೀಟಿಂಗ್ ಮತ್ತು ಸೆಕೆಂಡ್ ರೋ ಸೀಟಿಂಗ್ಗೆ ಲೆಗ್ ರೂಮ್ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದರಿಂದ 6 or 7 seaters ಇದು ಸೇಲ್ ಆಗ್ತದೆ. 6-seater ಆಗಿತ್ತು ಅಂತಂದರೆ ನಿಮಗೆ 6 ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು. 7-seater ಆಗಿತ್ತು ಅಂತಂದರೆ ಡೆಫಿನೆಟ್ಲಿ 7 people ಆರಾಮಾಗಿ ಕೂತ್ಕೊಂಡು ಹೋಗ್ಬೋದು ಬಿಕಾಸ್ ಆಫ್ ಇನ್ಕ್ರೀಸ್ ಲೆಗ್ ರೂಮ್. ಸೊ ಅದ್ರ ಜೊತೆಗೆ ಈ ಕಾರು ಒಂದು ಸೇಫೆಸ್ಟ್ ಕಾರ್ ಇನ್ ಇಂಡಿಯಾ ಅಂತ ಕಿಯಾ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತೆ ಅಂತಂದರೆ, ಇದರಲ್ಲಿ ನಿಮಗೆ 6 airbags ಆ್ಯಸ್ ಸ್ಟ್ಯಾಂಡರ್ಡ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆ ಹಿಲ್ ಹೋಲ್ಡ್ ಕಂಟ್ರೋಲ್ ಆ್ಯಂಡ್ ವೆಹಿಕಲ್ ಸ್ಟೆಬಿಲಿಟಿ ಕಂಟ್ರೋಲ್, ಮತ್ತು ಇನ್ನು ಹಲವಾರು ಸೇಫ್ಟಿ ಫೀಚರ್ಸ್ಗಳು, ಆ್ಯಕ್ಟರ್ ಸೇಫ್ಟಿ ಫೀಚರ್ಸ್, ಟೈರ್ ಪ್ರೈಸಿಂಗ್ ಮಾನಿಟರ್. ಸೊ ಇದೆಲ್ಲನೂ ನಿಮಗೆ ಸ್ಟ್ಯಾಂಡರ್ಡಾಗಿ ಕೊಡ್ತಾ ಇದ್ದಾರೆ ಎಲ್ಲ ವೇರಿಯಂಟ್ಸಲ್ಲಿ, ಕಿಯಾ ಕಾರೆನ್ಸ್ ವೇರಿಯಂಟ್ಸಲ್ಲಿ. ಅದ್ರ ಜೊತೆಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ಇವಾಗ. ಸೊ ಇದು ಏನಂತಂದರೆ, ನಿಮ್ಮ ಮುಂದೆಯಿಂದ ನೋಡಿದಾಗ ಒಂದು ಬ್ಯೂಟಿಫುಲ್ ಲುಕಿಂಗ್ ಡಿಸೈನ್ ಇದೆ ಈ ಕಾರಲ್ಲಿ. ಸೊ ಅದೇನು ಅಂತಂದರೆ, ಇಲ್ಲಿ ನೋಡಿದ್ರೆ ನೀವು ಒಂದು DRL ಕಾಣುತ್ತೆ ನಿಮಗೆ, ಅದ್ರ ಜೊತೆ ಕೆಳಗಡೆ ಒಂದು ಹೆಡ್ಲ್ಯಾಂಪ್ ಕ್ಲಸ್ಟರ್ ಕಾಣುತ್ತೆ. ಸೊ DRL ಏನಿದೆ, ಇದು ಡ್ಯುವಲ್ ಫಂಕ್ಷನ್ ಇನ್ DRL. ಸೊ ಅದರಿಂದ ನಿಮಗೆ ಒಂದು ಇಂಡಿಕೇಟರ್ನ ಫ್ಲಿಕ್ ಮಾಡ್ತು ಅಂತಂದರೆ ಅದು ಇಂಡಿಕೇಟರ್ ಕೂಡ ಟರ್ನ್ ಆಗುತ್ತೆ. ಮತ್ತು ಈ ಹೆಡ್ಲ್ಯಾಂಪ್ ಏನು ನೋಡ್ತಾ ಇದ್ರೆ, ಇದು ಹೈ ಆ್ಯಂಡ್ ಲೋಬಿ 3 ಕ್ಲಸ್ಟರ್ ಏನಿದೆ ಅದರಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಅದ್ರ ಜೊತೆ ಕೆಳಗಡೆ ಫಾಗ್ ಲ್ಯಾಂಪ್ಸ್ ನೋಡಬೇಕು ಅಂತಂದರೆ, ನಿಮಗೆ ಸೆಲ್ಟಾಸಲ್ಲಿ ಐಸ್ ಕ್ಯೂಬ್ ಫಾಗ್ ಲ್ಯಾಂಪ್ಸ್ ಬರ್ತಾ ಇತ್ತು, ವರ್ಟಿಕಲ್ ಆಗಿ ಸ್ಟ್ಯಾಕ್ ಮಾಡಿರೋದು. ಇದರಲ್ಲಿ ಒಂದು ಡಿಫ್ರೆಂಟ್ ಡಿಸೈನ್ನ ಕಿಯಾ ಅವರು ಮಾಡಿದ್ದಾರೆ ಇದರಲ್ಲಿ. ಸೊ ನೀವು ಆ್ಯಕ್ಚುಲಿ ಓವರ್ಆಲ್ ಒಂದು ಫ್ರಂಟ್ ಲುಕ್ಕಲ್ಲಿ ನೋಡಬೇಕು ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ನಿಮಗೆ ಗ್ರಿಲ್ ಮೇಲ್ಗಡೆ ಒಂದು ಬ್ಲ್ಯಾಕ್ ಡೌಟ್ ಗ್ರಿಲ್ ಸಿಗುತ್ತೆ, ಮತ್ತು ನಿಮಗೆ ಒಂದು ಕ್ರೋಮ್ ಸ್ಟ್ರಿಪ್ ಏನಿದೆ ಅದನ್ನು ನೋಡೋಕೆ ಸಿಗುತ್ತೆ. ಅದ್ರ ಜೊತೆ ಕೆಳಗಡೆ ಒಂದು ಬಂಪರ್ ಏನಿದೆಯಲ್ಲ, ಅಲ್ಲಿ ಕೂಡ ನಿಮಗೆ ಒಂದು ಕ್ರೋಮ್ ಸ್ಟ್ರಿಪ್ ನೋಡೋಕೆ ಸಿಗುತ್ತೆ. ಸೊ ತುಂಬ ಸಖತ್ತಾಗಿ ಒಂದು ಫ್ರಂಟ್ ಡಿಸೈನ್ನ ಮಾಡಿದ್ದಾರೆ, ಸ್ಲೀಕ್ ಲುಕಿಂಗ್ ಫ್ರಂಟ್ ಡಿಸೈನ್ ಅಂತ ಹೇಳ್ಬೋದು. SUV-ಗೆ ಸ್ವಲ್ಪ ಇನ್ನೂ ಅಗ್ರೆಸಿವ್ ಕೊಡ್ಬೋದಾಗಿತ್ತು. ಸೊ ಇದೊಂದು SUV ಅಂತ ಮಾರ್ಕೆಟ್ ಮಾಡ್ತಿರೋದ್ರಿಂದ ಬಾನೆಟ್ ಕೂಡ ನೀವು ನೋಡ್ತು ಅಂತಂದರೆ ಒಂದು ಫ್ಲ್ಯಾಟ್ ಡಿಸೈನ್ ಇದೆ, ಎಲ್ಲೇ ಒಂದು ಮಸ್ಕ್ಯುಲರ್ ಕರ್ವ್ಸ್ ಇಲ್ಲ, ಸ್ಮೂತ್ ಡಿಸೈನ್ನ ಫಾಲೋ ಮಾಡಿದ್ದಾರೆ. ಆ್ಯಂಡ್ ಕಿಯಾನ ಹೊಸ ಲೋಗೋ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ ನಿಮಗೆ. ಅದ್ರ ಜೊತೆ ಇವಾಗ ಸೈಡ್ ಡಿಸೈನ್ ಬಗ್ಗೆ ಮಾತಾಡೋಣ ಈ ಕಾರ್ದು. ಸೊ ಇನ್ನು ಸೈಡ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸ್ಟಾರ್ಟಿಂಗ್ ವಿತ್ ನಿಮಗೆ ಒಂದು 16-inch ಡ್ಯುಯಲ್ ಟೋನ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ನೋಡೋಕೆ ಸಿಗುತ್ತೆ. MRF 400 ಟಯರ್ಸ್ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಆಲ್ ರೌಂಡ್ ಒಂದು ಬ್ಲ್ಯಾಕ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ, ಕಿ ಅವರು ಇದನ್ನು ಆ್ಯಕ್ಚುಲಿ ಒಂದು SUV-ಆಗಿ ಮಾರ್ಕೆಟ್ ಮಾಡ್ತಾಯಿದ್ದಾರೆ MPV-ಗಿಂತ. ಸೊ ಅದರಿಂದ ನಿಮಗೆ ಒಂದು ಬ್ಯೂಟಿಫುಲ್ ಲುಕಿಂಗ್ ಕ್ಲಾಡಿಂಗ್, ಇನ್ನೂ ಒಂದು ಮಸ್ಕ್ಯುಲರ್ ಲೈನ್, ಮಸ್ಕ್ಯುಲರ್ ಲುಕ್ ಸಿಗ್ತಾ ಇದೆ ನಿಮಗೆ, ಎಸ್ಪೆಷಲಿ ವಿತ್ ದ ಸ್ಟ್ರಾಂಗ್ ಶೋಲ್ಡರ್ ಲೈನ್ ಏನಿದೆ ಅದರಿಂದ ನಿಮಗೆ ಒಂದು ಮಸ್ಕ್ಯುಲರ್ ಲುಕ್ ಸಿಗ್ತಾ ಇದೆ. ಬಟ್ ಇಲ್ಲಿ ಸ್ಕ್ವೇರಿಶ್ ವಾಟರ್ ಗ್ಲಾಸ್ನಿಂದ, ಮತ್ತು ಒಂದು ಸ್ಕ್ವೇರಿಶ್ A ಪಿಲ್ಲರ್ ಆ್ಯಂಡ್ D ಪಿಲ್ಲರಿಂದ ನಿಮಗೆ SUV-ಇಶ್ ಲುಕ್ಸ್ ಈ ಒಂದು ಕ್ಯಾರೆನ್ಸ್ಗೆ ಬರ್ತಾ ಇದೆ. ಎಸ್, ನೀವು ನೋಡ್ಬೋದು ಮೇಲ್ಗಡೆ ಒಂದು ರೂಫ್ ರೇಲ್ಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ನಿಮ್ಗೆ ಆ್ಯಕ್ಚುಲಿ ಇಲ್ಲೊಂದು ಸನ್ ರೂಫ್ ಕೂಡ ನೋಡೋಕೆ ಸಿಗುತ್ತೆ. ಸೊ ಇಲ್ಲಿ ಸನ್ ರೂಫ್ ಕೂಡ ಈ ಕಾರ್ಗೆ ಬರುತ್ತೆ, ಬ್ಲ್ಯಾಕ್ ಔಟ್ ರೂಫ್ ಇದೆ ಅಗೇನ್. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ರೇರ್ ಪ್ರೊಫೈಲ್ಗೆ ಬಂದಾಗ ನಿಮಗೆ ಇದರ ಒಂದು LED ಟೇಲ್ ಲ್ಯಾಂಪ್ಸ್ ಏನಿದೆ ಅದನ್ನು ನೋಡೋಕೆ ಸಿಗುತ್ತೆ. ಅಗೇನ್ ಇದು ಒಂದು ಸ್ಟಾರ್ ಕಾನ್ಸ್ಟಲೇಷನ್ ಏನಿದೆ ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಅಂತ ಕಿಯಾ ಅವರು ಹೇಳಿದ್ದಾರೆ.
ಸೊ ಇದು ಆ್ಯಕ್ಚುಲಿ ನೀವು ನೋಡ್ತಾ ಇದ್ರಲ್ಲ, ಇದು ಒಂದು ಕಾನ್ಸ್ಟಲೇಷನ್ ಅಂದರೆ ಮೇಲಿನ ನಕ್ಷತ್ರಗಳ ಒಂದು ಕಾನ್ಸ್ಟಲೇಷನ್ ಏನು ಬರುತ್ತೆ ಅದರ ಆಧಾರಿತವಾಗಿ ಈ ಒಂದು ಟೇಲ್ ಲ್ಯಾಂಪ್ ಮತ್ತು ಹೆಡ್ ಲ್ಯಾಂಪ್ದು ಡಿಸೈನ್ ಮಾಡಿದ್ದಾರೆ. ಎಸ್, ಇದೊಂದು ವ್ಯಾಪ್ ಅರೌಂಡ್ ಟೇಲ್ ಲ್ಯಾಂಪ್. ಆ್ಯಂಡ್ ನಿಮಗೆ ರೇರ್ ಡಿಸೈನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ನೀವು ಆ್ಯಕ್ಚುಲಿ ಕೆಳಗಡೆ ಲೋವರ್ ಬಂಪರ್ ಏನಿದೆ ಅದೊಂದು ಬ್ಲ್ಯಾಕ್ ಡಾಟ್ ಬಂಪರ್ ಮತ್ತು ಅದ್ರ ಜೊತೆ ಒಂದು ಕ್ರೋಮ್ ಎಲಿಮೆಂಟ್ ನಿಮಗೆ ನೋಡೋಕೆ ಸಿಗುತ್ತೆ. ಇನ್ನು ಬ್ಯಾಡ್ಜಿಂಗ್ ಬಗ್ಗೆ ಮಾತಾಡಬೇಕು ಅಂದರೆ ನಿಮಗೆ ಕಾರೆನ್ಸ್ ಬ್ಯಾಡ್ಜಿಂಗ್ ಇಲ್ಲಿದೆ, ಕಿಯಾ ಬ್ಯಾಡ್ಜಿಂಗ್ ಇಲ್ಲಿದೆ, ಮತ್ತು ಇದರ ಒಂದು 7 DCT ಟ್ರಾನ್ಸ್ಮಿಷನ್ ಏನಿದೆ ಅದರ ಬ್ಯಾಡ್ಜಿಂಗ್ ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ಸೊ ಇದು ಕಿಯಾನ ಒಂದು ರೇರ್ ಪ್ರೊಫೈಲ್ ನಿಮಗೆ ನೋಡಿದ್ದೀರಾ. ಸೊ ಇದು ಹೆಂಗೆ ಒಂದು ಸಿಂಪಲ್ ಡಿಸೈನ್ನ ನಿಮಗೆ ಫಾಲೋ ಮಾಡಿದ್ದಾರೆ ಕಿಯಾ ಅವರು. ಇನ್ನು ಇದರ ಇಂಟೀರಿಯರ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಇಲ್ಲಿಂದ ಟ್ರೈ ಮಾಡ್ತೀನಿ, ಯಾಕೆಂದರೆ ಸ್ವಲ್ಪ ರಿಫ್ಲೆಕ್ಷನ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು 6 seats ಕಂಪ್ಲೀಟ್ಲಿ ಕಾಣುತ್ತೆ. ಇದೊಂದು 6 seat ವರ್ಷನ್, ಸೊ ಕ್ಯಾಪ್ಟನ್ ಸೀಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಮಧ್ಯದಲ್ಲಿ ಜಾಗ ಇದೆ ಹೋಗೋದಕ್ಕೆ. ಬಟ್ ಸ್ಟಿಲ್ ಲೆಫ್ಟ್ ಸೈಡ್ ಇರೋ ಒಂದು ಕ್ಯಾಪ್ಟನ್ ಸೀಟ್ ಏನಿದೆ ಅದು 1-touch ಟಂಬಲ್ ಎಲೆಕ್ಟ್ರಿಕ್ ಟಂಬಲ್. ಸೊ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ಎಲೆಕ್ಟ್ರಿಕಲಿ ಟಂಬಲ್ ಆಗುತ್ತೆ, ಅದರಿಂದ 3rd row ಆಕ್ಸೆಸ್ ಏನಿದೆ ಅದು ತುಂಬ ಈಸಿಯಾಗೇ ಹೋಗ್ಬೋದು ನೀವು. ಸೊ ಅದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಈಸಿಯಾಗೇ ಕೂತ್ಕೊಳ್ಬೋದು ನೀವು. ಆ್ಯಕ್ಚುಲಿ 3rd row ಶುರು ಮಾಡ್ತೀನಿ ಇಲ್ಲಿ. ಸೊ 3rd row ನೀವು ನೋಡ್ತಿರ್ಬೇಕು ಅಂತಂದರೆ ಲೆಗ್ ರೂಮ್ ಏನಿದೆ ಅದು ತುಂಬ ಚೆನ್ನಾಗಿ ಸಿಗುತ್ತೆ, ಯಾಕೆಂದರೆ ಇಲ್ಲಿ ಯಾವುದೇ ಥರದ ಒಂದು ಟ್ರಾನ್ಸ್ಮಿಷನ್ ಟರ್ನಲ್ ನಿಮಗೆ ಹೋಗದೇ ಇರೋದ್ರಿಂದ ಲೆಗ್ ರೂಮ್ ತುಂಬ ಚೆನ್ನಾಗಿ ಸಿಗುತ್ತೆ. ಎಸ್, ಏನಕ್ಕೆ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಇಂಟೀರಿಯರ್ಸ್ ಅಂತಂದರೆ, ಇದುವರೆಗೂ ಇಂಟೀರಿಯರ್ಸ್ನ ರಿವೀಲ್ ಮಾಡಿಲ್ಲ ಕಿ ಅವರು, ಮುಂದೆ ರಿವೀಲ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇಂಟೀರಿಯರ್ಸ್ನ ಹಿಂಗೆ ತೋರಿಸ್ಬೇಕಾಗ್ತದೆ. ಸೊ ಹೋಪ್ಫುಲಿ ನಿಮಗೆ ಕಾಣ್ತಾ ಇದೆ ಅಂತೀನಿ. ಸೊ ಇದು 2nd row ಸೀಟಿಂಗ್. ಸೊ ಇದರಲ್ಲಿ ನಿಮಗೆ ಕ್ಯಾಪ್ಟನ್ ಚೇರ್ ಸಿಗುತ್ತೆ, ಇದರಲ್ಲಿ ನಿಮಗೆ 7-seater ವರ್ಷನಲ್ಲಿ ಬೆಂಚ್ ಸೀಟ್ ಕೂಡ ನೋಡೋಕೆ ಸಿಗುತ್ತೆ. ಹಾಗೆ ಇಲ್ಲಿ ನೋಡ್ಬೋದು ನೀವು ಸನ್ ಶೇಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಓವರ್ಆಲ್ ಒಂದು ಪ್ರೀಮಿಯಂ ಲುಕ್ಗೆ, ಪ್ರೀಮಿಯಂ ಫೀಲ್ಗೆ ಈ ಕಾರ್ನ ಕಿಯಾ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದು ಬೇಜ್ ಆ್ಯಂಡ್ ಐವರಿ ಸೀಟ್ ಅಪೋಲ್ಸ್ಟ್ರಿ ನಿಮಗೆ ಇಲ್ಲಿ ನೋಡೋಕೆ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅಗೇನ್ ಒಂದು ಗುಡ್ ಲೆಗ್ ರೂಮ್ ಆ್ಯಂಡ್ ನಿಮಗೆ ಟ್ರೇ ಟೇಬಲ್ಸ್ ಕೂಡ ಹಿಂದೆ ನೋಡೋಕೆ ಸಿಗುತ್ತೆ. ಫ್ರಂಟ್ ಸೀಟ್ ಏನಿದೆ ಡ್ರೈವರ್ ಸೀಟ್ ಅದರ ಹಿಂದೆ ನಿಮಗೆ ಟ್ರೇ ಟೇಬಲ್ಸ್ ಕೂಡ ನೋಡೋಕೆ ಸಿಗುತ್ತೆ. ಆ್ಯಂಡ್ ಎ ಸಿ ವೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ರೂಫಲ್ಲಿ ನೀಟಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ, ಹೋಪ್ಫುಲ್ಲಿ ನೀವು ನೋಡ್ತಾ ಇದ್ದೀರಾ ಅಂದ್ಕೊಂಡಿನಿ. ಸೊ ಅದು ಎ ಸಿ ವೆಂಟ್ಸ್ಗಳದು. ಅದರಲ್ಲಿ ನಿಮಗೆ ಡಿಮಿಸ್ಟರ್ ಆಪ್ಷನ್ ಏನಿದೆ ಅದನ್ನು ಕೂಡ ಕೊಟ್ಟಿದ್ದಾರೆ, ಸೊ ದಟ್ ಕ್ಯಾಬಿನ್ ತುಂಬ ಈಸಿಯಾಗಿ ಕೂಲ್ ಆಗಲಿ ಅಂತಂದ್ಬಿಟ್ಟು. ಅದ್ರ ಜೊತೆ ಇನ್ನು ಫ್ರಂಟ್ ಸೈಡ್ ಆಫ್ ದಿಸ್ ಕಾರ್ಗೆ ಬರೋಣ. ದ್ಯಾಟ್ ಈಸ್ ದ ಫ್ರಂಟ್ 2 seat ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್. ಸೊ ಇದರಲ್ಲಿ ನಿಮಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ, ಮತ್ತು ಒಂದು ಫ್ಲಾಟ್ ಬಾಟಮ್ ಸ್ಟೇರಿಂಗ್ ವೀಲ್ ಇದೆ, ಇದ್ರ ಜೊತೆ ಮೌಂಟೆಡ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ. ಆ್ಯಂಡ್ 10.25 inch ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಫುಲ್ಲಿ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ವಿತ್ MID ಇನ್ ದ ಮಿಡಲ್. ಅದ್ರ ಜೊತೆಗೆ ನಿಮಗೆ ಒಂದು ವೆಂಟಿಲೇಟೆಡ್ ಸೀಟ್ಸ್ ಕೂಡ ಮುಂದೆ ನೋಡೋಕ್ಕೆ ಸಿಗುತ್ತೆ. ಹಾಗೆ ಬಹಳಷ್ಟು ಸ್ಟೋರೇಜ್ ಸ್ಪೇಸ್ಗಳನ್ನ ಕೂಡ ಕಿಯಾ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ತುಂಬಾ ಒಳ್ಳೆ ಒಂದು ಪ್ರಾಕ್ಟಿಕಲ್ ಕ್ಯಾಬಿನ್ನ ಕಿಯಾ ಅವರು ಕ್ರಿಯೇಟ್ ಮಾಡಿದ್ದಾರೆ ಕಾರ್ನಲ್ಲಿ ಅಂತ ಹೇಳಿದ್ದಾರೆ. ಅಗೇನ್ ಇಂಟೀರಿಯರ್ಸಲ್ಲಿ ಪೂರ್ತಿ ತೋರಿಸ್ಬೇಕು ಇನ್ ಬಟ್ ಈ ವಿಡಿಯೋನಲ್ಲಿ ಆಗೋಲ್ಲ, ನಿಮಗೆ ಮುಂದೆ ಯಾವಾಗ ಕಂಪ್ಲೀಟಾಗಿ ಅನ್ವೇಲ್ ಆಗುತ್ತೆ ಆವಾಗ ನಿಮಗೆ ಇಂಟೀರಿಯರ್ಸ್ನ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋನಲ್ಲಿ. ಅದ್ರ ಜೊತೆ ಇವಾಗ ಇಂಜಿನ್ ಸ್ಪೆಸಿಫಿಕೇಷನ್ಸ್ಗೆ ಬರ್ತೀನಿ. ಏನಕ್ಕೆ ಇಂಜಿನ್ ಸ್ಪೆಸಿಫಿಕೇಷನ್ಸ್ಗೆ ಇವಾಗ ಬರ್ತಾ ಇದ್ದೀನಿ ಅಂತಂದರೆ, ಕಿಯಾ ಅವರು ಕಂಪ್ಲೀಟಾಗಿ ಇನ್ನೂ ಅನ್ವೇಲ್ ಮಾಡಿಲ್ಲ ಯಾವ ಥರ ಒಂದು ಕಂಪ್ಲೀಟ್ ಇಂಜಿನ್ ಆಪ್ಷನ್ಸ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ ಬರುತ್ತಿದ್ದ. ಬಟ್ ನೀವು ಈ ಮಾಡಲ್ನ ನೋಡಿದ್ರಿ, ಒಂದು 7 DCT ಇದೆ. ಸೊ ಬೇಸಿಕ್ಲಿ ಇಟ್ ವಿಲ್ ಬಿ ಸೇಮ್ ಆ್ಯಸ್ ದ ಸೆಲ್ಟಾಸ್. ಸೆಲ್ಟಾಸಲ್ಲಿ ಏನು ಕೊಡ್ತಾ ಇದ್ದಾರೆ ಅದೇ ಒಂದು ಇಂಜಿನ್ ಆ್ಯಂಡ್ ಟ್ರಾನ್ಸ್ಮಿಷನ್ ಆಪ್ಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಸೊ ಇನ್ ದ್ಯಾಟ್ ಸೆನ್ಸ್ ನಿಮಗೆ ಒಂದು 1.5 liter ಟರ್ಬೋ ಡೀಸೆಲ್ ಇಂಜಿನ್ ಆ್ಯಂಡ್ 1.4 liter ಟರ್ಬೋ ಪೆಟ್ರೋಲ್ ಇಂಜಿನ್ಸ್ ನೋಡೋಕೆ ಸಿಗ್ಬೋದು. 1.5 liter ಎನಿ ಕೊಡ್ತಾರೋ ಇಲ್ವೋ ಅಂತಂದ್ಬಿಟ್ಟು ಅದನ್ನು ನೋಡಬೇಕಾಗುತ್ತೆ ಖಾದಿ. ಬಟ್ ನಿಮಗೆ ಒಂದು ಮ್ಯಾನ್ಯುಯಲ್ ಆ್ಯಂಡ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ಸ್ ಎರಡು ನೋಡೋಕ್ಕೆ ಸಿಗುತ್ತೆ. ಸೊ 7-speed DCT ಇದರಲ್ಲಿದೆ, ಹಂಗೆ ನಿಮಗೆ ಒಂದು 6-speed ಮ್ಯಾನ್ಯಲ್ ಸಿಗ್ಬೋದು. ಅದ್ರ ಜೊತೆಗೆ ಒಂದು 6-speed ಟಾಕ್ ಕನ್ವರ್ಟರ್ ಯೂನಿಟ್ ಕೂಡ ನೋಡೋಕ್ಕೆ ಸಿಗ್ಬೋದು. ಇನ್ನು IMT ಇದೆಯೋ ಇಲ್ವೋ ಇದರಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಪ್ಫುಲ್ಲಿ ಆಫರ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ, ಬಿಕಾಸ್ IMT ಇಸ್ ಆರ್ ಗೇನಿಂಗ್ ಪಾಪ್ಯುಲಾರಿಟಿ ದೀಸ್ ಡೇಸ್. ಸೊ IMTಗಳು ನಿಮಗೆ ಬರ್ಬೋದು. ಸೊ ಇವಾಗ ನೀವು ಈ ಒಂದು ಹೊಸ ಕಿಯಾ ಕಾರೆನ್ಸ್ನ 4th product ಕಿಯಾದು ಇದು ಇಂಡಿಯನ್ ಮಾರ್ಕೆಟ್ಗೆ, ಇದನ್ನು ನೀವು ನೋಡಿದ್ರಿ ಈ ವಿಡಿಯೋನ, ನಿಮಗೆ ಈ ಕಾರ್ನ ನೋಡಿದ ಮೇಲೆ ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕನ್ನಡ ಡ್ರೈವ್ಸ್ಪಾರ್ಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ದಿಸ್ ಇಸ್ ಭಾರದ್ವಾಜ್ ಸೈನಿಂಗ್ ಆಫ್ ಕನ್ನಡ ಡ್ರೈವ್ಸ್ಪಾರ್ಕ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.